ಆನೆ ಅಂದ್ರೆ ಎಲಿಫೆಂಟ್ ನಿಮ್ಗೆ ಗೊತ್ತಿದೆ ಎಷ್ಟು ಪ್ರಬಲವಾದಂತಹ ಪ್ರಾಣಿ ಅಂತ, ಎಷ್ಟು ಶಕ್ತಿಶಾಲಿ ಇದೆ ಅಂತ ಪ್ರಾಣಿ ಅಂತ, ಹೌದಲ್ವಾ? ಆದ್ರೆ ನಾವು ಎಲ್ಲೇ ಹೋಗ್ಲಿ ನಾವು ಆನೆಯನ್ನ ಕಟ್ಟಾಕಿರ್ತಾರೆ, ಏನೋ ಒಂದು ಸಣ್ಣ ಅಗ್ಗದಲ್ಲಿ ಕಟ್ಟಾಕಿರ್ತಾರೆ. ಅದ್ರ ಅಂದ್ರೆ ಅದ್ರ ಅರ್ಥ ಆನೆ ಕೈಲಿ ಅದನ್ನ ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಲ್ಲ, ಆದ್ರೆ ಆ ಆನೆಗೆ ತಾನು ಅಗ್ಗ ತುಂಡರ್ಸ್ಕೊಂಡು ಹೊರಗಡೆ ಬರ್ತೀನಿ ಅನ್ನೋ ನಂಬಿಕೆನೆ ಅದಕ್ಕಿಲ್ಲ. ಅಂದ್ರೆ ಆನೆ ಹುಟ್ಟದಾಗ್ಲಿಂದಾನೆ ಅದ ಸಣ್ಣ ಅಗ್ಗದಲ್ಲಿ ಕಟ್ ಹಾಕಿ ಹಾಕಿ ಅದಕ್ಕೆ ನೆಗೆಟಿವ್ ಫೀಲಿಂಗ್ ಅನ್ನ ಜನರೇಟ್ ಮಾಡಿರ್ತಾರೆ. ಅಂದ್ರೆ ಮನುಷ್ಯ ಒಂದು ಶಕ್ತಿಶಾಲಿ ಇರುವಂತ ಆನೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಉಪಾಯನ ಮಾಡ್ತಾನೆ, ಅದನ್ನ ಒಂದು ಸಣ್ಣ ಅಗ್ಗದಿಂದ ಕಟ್ ಹಾಕಿ. ಅದು ದೊಡ್ಡದಾದ್ರೂ ಕೂಡ ಅದ್ರಲ್ಲಿ ಶಕ್ತಿಶಾಲಿ ಆಗಿದ್ರೂ ಕೂಡ ಅಗ್ಗನ ತುಂಡರ್ಸ್ಕೊಂಡು ಅದು ಹೊರಗಡೆ ಬರೋದಿಲ್ಲ, ಅದು ಒಂದು ನೆಗೆಟಿವ್ ಎಮೋಷನ್ ಅಲ್ಲೇ ಅದು ಫಿಲ್ ಅಪ್ ಆಗಿರುತ್ತೆ, ಅದರಲ್ಲೇ ತುಂಬ ಹೋಗಿರುತ್ತೆ ಅದು. ಇದರ ಅರ್ಥ ಏನು ಅಂದ್ರೆ ನಾವು ಕೂಡ ನಾವು ಹುಟ್ಟಿದಾಗ ನಮ್ ಸುತ್ತ ಇರುವಂತ ಪರಿಸರ ನಮ್ ಗೊತ್ತಿರ್ತಕ್ಕಂತ ಎಲ್ಲರೂ ಕೂಡ ಕತ್ಲಿದೆ ಭಯ ಅಲ್ಲಿ ಹೋಗ್ಬೇಡ ಅಂತಾನೆ ಹೇಳ್ತಿರ್ತಾರೆ, ಅದ್ರಲ್ಲಿ ಏನೋ ಒಂಥರ ನೆಗೆಟಿವ್ ಫೀಲಿಂಗ್ಸ್ ನಮ್ಮಲ್ಲಿ ತುಂಬ್ತಾ ಹೋಗ್ತಾರೆ. ಅದು ಹಾಗೇನೆ ನಾವು ಏನಾಗುತ್ತೆ, ನಾವು ಓದೋದಕ್ಕೆ ಸ್ಟಾರ್ಟ್ ಆಗ್ತದೆ, ನಾವು ಸ್ಕೂಲ್ಗೆ ಹೋಗ್ತೀವಿ, ಶಾಲೆಗೆ ಹೋಗ್ತೀವಿ, ಅದ್ರ ನಂತರ ನಾವು ಕೆಲಸ ಸೇರ್ತೀವಿ, ಅದ ಜೀವನದ ಒಂದು ಜಂಜಾಟದಲ್ಲಿ ನಾವು ಸಾಕ್ತಾನೆ ಇರ್ತೀವಿ, ಆಗ್ಲೂ ಕೂಡ ನಮ್ಮಲ್ಲಿ ನೆಗೆಟಿವ್ಸ್ ನಮ್ಮಲ್ಲೇ ತುಂಬಿರುತ್ತೆ. ಅಂದ್ರೆ ಒಂದ್ಸಲಿ ನಮ್ಮಲ್ಲಿ ನೆಗೆಟಿವ್ಸ್ ಹೋದಾಗ ನಾವು ಅದ್ರ ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಆ ನೆಗೆಟಿವ್ಸ್ ನ ನಾವು ಸೈಡ್ಗೆ ಇಟ್ಬಿಟ್ಟು ಒಂದು ಪಾಸಿಟಿವ್ ಎನರ್ಜಿನ ನಮ್ಮಲ್ಲಿ ಪಾಸ್ ಆದಾಗ ಮಾತ್ರನೇ ಯಾವುದೇ ಒಂದು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಾವು ಬೈ ದ ಪೀಪಲ್ IAS ಅಕಾಡೆಮಿಯವರು ನಾವು ಏನೋ ಒಂದು ವಿಚಾರ ಹೇಳಕ್ ಹೊರಟಿದ್ದೀವಿ ಅಂದ್ರೆ, ಈಗ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದು ಪ್ರತಿ ವರ್ಷ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡುತ್ತೆ, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಅದ್ರಲ್ಲಿ IAS ಇರ್ಬೋದು, IPS ಇರ್ಬೋದು, IRS ಇರ್ಬೋದು, IFS ಇರ್ಬೋದು, ಇನ್ನು ಮುಂತಾದ ಅಂತ ಸಾಕಷ್ಟು ಒಂದು ಸೇವೆಗಳಿಗೆ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುತ್ತೆ. ಆ ಒಂದು ಜರ್ನಿ ಹೇಗಿರುತ್ತೆ ಅಂದ್ರೆ, ಆ ಒಂದು ಪ್ರೋಸೆಸ್ ಹೇಗಿರುತ್ತೆ ಅಂದ್ರೆ ತುಂಬಾ ಕಷ್ಟದಾಗಿರುತ್ತೆ. ಅದು ನಮ್ಮನ್ನ ಏನೆಲ್ಲ ಟೆಸ್ಟ್ ಮಾಡುತ್ತೆ, ನಮ್ಮಲ್ಲಿ ಕರೇಜ್ ಇದೆಯಾ, ನಮ್ಮಲ್ಲಿ ಸ್ಟ್ರೆಂತ್ ಇದೆಯಾ, ನಮ್ಮಲ್ಲಿ ಪಾಸಿಟಿವ್ ಆಟಿಟ್ಯೂಡ್ ಇದೆಯಾ. ಅಂದ್ರೆ ತುಂಬಾ ಹೊತ್ತು ನಾವು ಕೂತು ಓದುವಂತ ಶಕ್ತಿ ನಮ್ಮಲ್ಲಿದೆಯಾ, ಅಂದ್ರೆ ನಮ್ಮ ಹೆಲ್ತ್ ಅನ್ನ ಅದು ಚೆಕ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಪೇಷನ್ಸ್, ಒಬ್ಬ ಮನುಷ್ಯನ್ಗೆ ಪ್ರತಿ ಸಲ ಸೋತಾಗ್ಲೂ ಮೇಲೆ ಪುಟ್ಟಿದ್ದು ಬರೋವಂಥ ಶಕ್ತಿ ಇರಬೇಕು. ಆಗ ಇದ್ದಾಗ ಮಾತ್ರನೇ ಅವನು ಗೆಲ್ಲೋದಕ್ಕೆ ಸಾಧ್ಯ. ಒಂದ್ಸಲಿ ಸೋತೆ ಅಂತ ಕೈ ಕಟ್ ಕೂತ್ರೆ ಮತ್ತೆ ಗೆಲ್ಲೋದಕ್ಕಾಗಲ್ಲ. ಪ್ರತಿ ಸಲ ಸೋತಾಗ್ಲೂ ಕೂಡ ಮತ್ತೆ ನಾವು ಪುಟ್ಟಿದ್ದು ಬರೋದಿದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ಜೊತೆಗೆ ನಮ್ಗಿದು ಎಷ್ಟು ಡಿಸಿಪ್ಲಿನ್ ಇರಬೇಕಾಗತ್ತೆ, ಪ್ರತಿ ನಿತ್ಯ ಓದ್ಬೇಕು, ಪ್ರತಿ ನಿತ್ಯ ನಾವು ಕಲೀಲೇಬೇಕು, ನಮ್ಮ ಕೆಲಸ ನಾವು ಮಾಡಲೇಬೇಕು. ಡಿಸಿಪ್ಲಿನ್ ರೊಟೀನ್, ನಾವು ಒಂದು ದಿವಸ ಗ್ಯಾಪ್ ಕೊಡ್ತೀವಿ ಓಕೆ, ಎರಡು ದಿವಸ ಗ್ಯಾಪ್ ಕೊಡ್ತೀವಿ ಓಕೆ, ಹಂಗಂತ ಹೇಳ್ಬಿಟ್ಟು 15 ದಿವಸ ಗ್ಯಾಪ್ ಕೊಡ್ತೀನಿ, ತಿಂಗಳು ಗ್ಯಾಪ್ ಕೊಡ್ತೀನಿ, 2 ತಿಂಗಳು ಗ್ಯಾಪ್ ಕೊಡ್ತೀನಿ ಅಂದ್ರೆ ಆಗಲ್ಲ. ಪ್ರತಿ ನಿತ್ಯ ನಾವು ರೊಟೀನ್ ಮಾಡ್ತಾನೆ ಇರಬೇಕು. ಅಂದ್ರೆ ವ್ಯಾಲ್ಯೂ ಆಡಿಷನ್ ನೋಡಿ, ಇಲ್ಲಿ ನಿಮ್ಗೆ 2 ಡಯಾಗ್ರಾಮ್ ಹಾಕಿದ್ದೀನಿ. ಇಲ್ಲಿ ಒಂದು ಫಸ್ಟ್ ಡಯಾಗ್ರಾಮ್ ಇದು ನಾಲೆಡ್ಜ್ ಕರ್ವ್ ಅಂತ ಅನ್ಕೊಳ್ಳಿ. ನಾಲೆಡ್ಜ್ ಕರ್ವ್, ನಾವು ಯಾರೇ ಆಗ್ಲಿ UPSC ನ ಓದ್ಬೇಕು, ಸಿವಿಲ್ ಸರ್ವೆಂಟ್ ಆಗ್ಬೇಕು, KPSC ಓದ್ಬೇಕು, KAS ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಎಂದು ಕನಸು ಕಾಣ್ತಾನೆ, ಅವನು ಈ ಸ್ಟೇಜ್ ಅಲ್ಲಿ ಇರ್ತಾನೆ, ಈ ಸ್ಟೇಜ್ ಅಲ್ಲಿ ಇರ್ತಾನೆ. ಆದ್ರೆ ಅವನು ಪ್ರತಿ ನಿತ್ಯ ಅವನಿಗೆ ಗೈಡೆನ್ಸ್ ಸಿಕ್ಕಿ ಪ್ರತಿ ನಿತ್ಯ ಓದ್ತಾ ಇದ್ದಾಗ ನಾಲೆಡ್ಜ್ ಏನಾಗುತ್ತೆ ಅಂದ್ರೆ ಪ್ರತಿ ದಿವಸ, ಪ್ರತಿ ತಿಂಗಳು, ಪ್ರತಿ ವರ್ಷ ಇದೇ ತರ ಹೋಗ್ತಾ ಇರುತ್ತೆ, ಅಪ್ವರ್ಡ್ ಹೋಗ್ತಾ ಇರುತ್ತೆ. ಅವನು ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ, ಬಟ್ ನಾಲೆಡ್ಜ್ ಮಾತ್ರ ಗೇನ್ ಆಗುತ್ತೆ. ಸಕ್ಸಸ್ ಆದ್ರೆ ಈ ವಿಲ್ ರೀಚ್ ದನ್ ಪೊಸಿಷನ್, ಯಾವುದೋ ಒಂದು ಪೊಸಿಷನ್ ರೀಚ್ ಆಗ್ತಾರೆ, ಅವರು ಸಾಧನೆ ಮಾಡ್ತಾರೆ ಅಂತ ಹೇಳ್ತೀವಿ. ಆದ್ರೆ ಈ ನಾಲೆಡ್ಜ್ ಅನ್ನೋದು ಇದೆಯಲ್ಲ, ಪ್ರತಿ ದಿನ ಪಟ್ಟ ಶ್ರಮ ಇರ್ಬೋದಲ್ಲ, ಅದು ಯಾವಾಗ ನಮ್ಮ ಜೊತೆ ಇದ್ದೇ ಇರುತ್ತೆ. ಇನ್ನೊಂದು, ನಾವು ಯಾವಾಗ ಇಲ್ಲಿ ಈ ಕರ್ವ್ ಏನ್ ಹೇಳ್ತಾ ಇದೆ ಅಂದ್ರೆ, ಇಲ್ಲಿ ಕಾನ್ಸ್ಟೆಂಟ್ ಆಗಿ ಅವನು ಓದಿಲ್ಲ, ಎಲ್ಲೋ ಗ್ಯಾಪ್ ಕೊಟ್ಟಿದ್ದಾರೆ, ರೊಟೀನ್ ಸರಿಯಾಗಿಲ್ಲ, ನಾವು ಪದೇ ಪದೇ ಬ್ರೇಕ್ ತಗೊಂಡಿರ್ತೀವಿ, ಡಿಸಿಪ್ಲಿನ್ ಓದಿಲ್ಲ, ಆಗ ಏನಾಗುತ್ತೆ, ನಾಲೆಡ್ಜ್ ಈ ತರ ಮೇಲೆ ಕೆಳಗೆ ಮೇಲೆ ಕೆಳಗೆ ಬಂದಿರುತ್ತೆ. ನೋಡಿ ಇದಿಲ್ಲ, ಇದು ನೇರವಾಗಿದೆ. ಅಂದ್ರೆ ಇದು ಪ್ರತಿನಿತ್ಯ ಇದು ಜಾಸ್ತಿ ಆಗ್ತಾನೆ ಇರುತ್ತೆ, ಆದ್ರೆ ಇಲ್ಲಿ
ಏರುಪೇರು ಆಗ್ತಾನೆ ಇರುತ್ತೆ. ಫಸ್ಟ್ ಅಟೆಂಪ್ಟ್ ಏನು ಹೆಚ್ಚು ಕಮ್ಮಿ ಆದರೆ ಮತ್ತೆ ಅವನು ಡಿಪ್ರೆಸ್ ಆಗ್ತಾರೆ, ಕಡಿಮೆಗೆ ಬರ್ತಾರೆ, ಮತ್ತೆ ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಮತ್ತೆ ಓದಾಕ್ತೀನಿ ಅಂತ ಹೋಗ್ತಾರೆ ಮತ್ತೆ. ಈಗ ಎಂದ್ರೆ ಇಲ್ಲಿ ನೋಡಿ, ಈ ಪೊಸಿಷನ್ಗೆ ರೀಚ್ ಆಗೋದೇ ಇಲ್ಲ, ಟೈಮ್ ಹೋಗ್ತಾ ಇರುತ್ತೆ, ಬಟ್ ಇಲ್ಲೇ ಇಲ್ಲೇ ಇರ್ತೀವಿ ನಾವು. ಅದರಿಂದ ಏನಾಗಬೇಕು ಅಂದರೆ ನಮ್ಮ ಫೋಕಸ್ ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿ ಇರ್ಬೋದು. ಅದು ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ, ಎಕ್ಸಾಮ್ ಪಾಸ್ ಆಗಲಿ ಫೇಲ್ ಆಗಲಿ, ಬಟ್ ನಾವು ಕಂಟಿನ್ಯೂಸ್ ಎಫರ್ಟ್ ಹಾಕ್ತಾನೆ ಇರಬೇಕು. ಡೆಫಿನೆಟ್ಟಾಗಿ ನಾವೆಲ್ಲ ಒಂದು ಕಡೆ ರೀಚ್ ಆಗೇ ಆಗ್ತೀವಿ, ಒಂದಲ್ಲ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ತೀವಿ, ಇಲ್ಲ ಅಂದರೆ ಯಾವುದಾದ್ರು ಒಂದು ಬೇರೆ ಯಾವುದೇ ಫೀಲ್ಡ್ಗೆ ಹೋದರೂ ಕೂಡ ನಾವು ಆ ಕೆಲಸನ, ಆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಏನು ಹೇಳ್ತೀವಿ ಅದನ್ನು ನಾವು ಖಂಡಿತ ಅಚೀವ್ ಮಾಡೇ ಮಾಡ್ತೀವಿ. ಯಾವುದೇ ಫೀಲ್ಡ್, ಸಿವಿಲ್ ಸರ್ವಿಸ್ ಒಂದ್ಸಲಿ ನಾವು ಓದಿದ್ದೀವಿ ಅಂದರೆ ನಾವು ಎಲ್ಲ ವಿಷಯನೂ ಅರ್ಥ ಮಾಡ್ಕೊಂಡಿದ್ದೀವಿ, ಎಲ್ಲವನ್ನ ಕಲ್ತಿದ್ದೀವಿ ಅಂತ ಅರ್ಥ ಆಗುತ್ತೆ. ಅಂದರೆ ನಾವು ಈ ಸಮಾಜದಲ್ಲಿ ಏನೆಲ್ಲ ಕೆಲಸ ಇದೆ ಅವೆಲ್ಲವನ್ನೂ ಕೂಡ ನಾವು ನಿರ್ವಹಣೆ ಮಾಡ್ಬೋದು. ಅಂದರೆ ಯಾವುದೋ ಒಂದು ಸರ್ಜನ್ ಥರ ಹೋಗ್ಬಿಟ್ಟು ಆಪರೇಷನ್ ಮಾಡಪ್ಪ ಯು ಪಿ ಎಸ್ ಸಿಗೆ ಓದಿದ್ದೀವಿ ಅಂದರೆ ಆಗೋದಿಲ್ಲ, ಅದು ಆ ಥರ ಹೇಳ್ತಾ ಇಲ್ಲ ನಾನು. ಅದಕ್ಕೆಲ್ಲ ಒಂದು ಸಬ್ಜೆಕ್ಟ್ ಸ್ಪೆಸಿಫಿಕೇಷನ್ ಇದೆ. ಆದರೆ ಓವರ್ ಆಲ್ ಜನರಲ್ ಆಗಿ ನಮ್ಗೆ ಎಲ್ಲ ವಿಷಯದ ಬಗ್ಗೆ ಕಲ್ತಿರುತ್ತೆ. ಯು ಪಿ ಎಸ್ ಸಿ ಸಿಲೆಬಸ್ ಇರೋದೇ ಹಾಗೆ, ಒಬ್ಬ ವ್ಯಕ್ತಿನ 360 ಡಿಗ್ರಿನಲ್ಲಿ ಅವನನ್ನು ತುಂಬ ಉನ್ನತವಾಗಿ, ಸಾಮರ್ಥ್ಯಪೂರ್ಣವಾಗಿ, ತುಂಬ ಸ್ಟ್ರೆಂಥಾಗಿ, ಅವನು ಯಾವುದೇ ಥರ ಕಷ್ಟ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಶಕ್ತಿಯನ್ನು ಯು ಪಿ ಎಸ್ ಸಿ ಕೊಡುತ್ತೆ. ಅದೇ 360 ಡಿಗ್ರಿ ಲರ್ನಿಂಗ್. ಈಗ ನಾವು ಕೂಡ ಬೈ ದ ಪೀಪಲ್ ಏನು ಐ ಎ ಎಸ್ ಅಕಾಡೆಮಿ ಇದೆ ಅದ್ರ ಕಡೆನೇ ಫೋಕಸ್ ಮಾಡ್ತಾ ಇರೋದು. 360 ಡಿಗ್ರಿನಲ್ಲಿ ಯಾರನ್ನೇ ಒಬ್ಬ ಅಪ್ರೋಚ್ ಮಾಡಬೇಕು, ಒಬ್ಬ ವಿದ್ಯಾರ್ಥಿ ಯಾರಾದರೂ ಕನಸು ಕಾಣ್ತಾ ಬರ್ತಾರೆ, ಅವ್ರು ಇಲ್ಲಿಗೆ ಬರ್ತಾರೆ ಕಲಿಬೇಕು ಓದಬೇಕು ಅಂತ, ಅವ್ರಿಗೆ 360 ಡಿಗ್ರಿ ನಾವು ಕೊಟ್ಟಾಗ ಅವ್ರು ಯಾವುದೋ ಒಂದು ಎಕ್ಸಾಮಲ್ಲಿ ಪಾಸ್ ಆಗೇ ಆಗ್ತಾರೆ, ಇಲ್ಲ ಅಂದರೆ ಜೀವನ ಅನ್ನೋ ಒಂದು ದೊಡ್ಡ ಎಕ್ಸಾಮ್ ಇದೆಯಲ್ಲ ಅಲ್ಲಾದರೂ ಪಾಸ್ ಆಗ್ತಾರೆ. ಯು ಪಿ ಎಸ್ ಸಿ ಅನ್ನೋ ವಿಷಯದಲ್ಲಿ ಒಂದು ಕೆಲಸ ತಗೊಳ್ಳೋದು, ಇಲ್ಲ ಕೆಲಸ ಸಿಗದೇ ಇದ್ರೂ ಕೂಡ ಜೀವನ ಅನ್ನೋ ಒಂದು ಪರೀಕ್ಷೆನಲ್ಲಿ ಪಾಸ್ ಆಗೋದು, ಇಲ್ಲ ಆಗಿಲ್ಲ ಅಂದ್ರೆ ಜೀವನ ಅನ್ನೋ ಪರೀಕ್ಷೆಯಲ್ಲಿ ಪಾಸ್ ಆಗೇ ಆಗ್ತಾರೆ. ಯು ಪಿ ಎಸ್ ಸಿಗೆ ಬಂದಿರೋರು ಎಲ್ಲ ಥರ ಕಷ್ಟನೂ ಪಟ್ಟಿರ್ತಾರೆ, ಹಗಲು ರಾತ್ರಿ ಓದಿರ್ತಾರೆ. ಅಷ್ಟು ಪೇಷನ್ಸು, ಅಷ್ಟು ಪರ್ಸಿವರೆನ್ಸು, ಅಷ್ಟೊಂದು ತಾಳ್ಮೆ, ನಮ್ಮಲ್ಲಿ ಶಕ್ತಿ ಇದ್ರೆ ಮಾತ್ರ ಇದು ಮಾಡೋಕ್ ಸಾಧ್ಯ, ಇಲ್ಲ ಅಂದ್ರೆ ತುಂಬ ಕಷ್ಟ ಆಗುತ್ತೆ, ಸರಿನಾ? ಜೊತೆಗೆ ನಮ್ಗೆ ಇಲ್ಲಿ ಏನ್ ಬೇಕು, ಒಂದು ಗೈಡೆನ್ಸ್ ಬೇಕೇ ಬೇಕು. ಯಾರೇ ಈಗ ಸಿವಿಲ್ ಸರ್ವಿಸ್ ಸರ್ವೆಂಟ್ ಆಗಬೇಕು ಅಂದರೆ ನಾವು ಯಾವ್ಯಾವ್ದೋ ಡಿಗ್ರಿ ಓದಿರ್ತೀವಿ, ಕೆಲವರು ಬಿ ಎ ಓದಿರ್ತಾರೆ, ಬಿ ಕಾಮ್ ಓದಿರ್ತಾರೆ, ಬಿ ಎಸ್ ಸಿ ಓದಿರ್ತಾರೆ, ಇಂಜಿನಿಯರಿಂಗ್ ಮಾಡಿರ್ತಾರೆ, ಮೆಡಿಸಿನ್ ಓದಿರ್ತಾರೆ, ಅದು ಎಂ ಬಿ ಬಿ ಎಸ್ ಮಾಡಿರ್ತಾರೆ, ಬೇರೆ ಬೇರೆ ಡಿಪ್ಲೊಮೋಸ್ ಮಾಡಿರ್ತಾರೆ, ಸಾಕಷ್ಟು ಬೇರೆ ಬೇರೆ ಏರಿಯಿಂದ ಮರಿತಾರೆ ಬಂದಿರ್ತಾರೆ. ಅವ್ರಿಗೆ ಮೊದಲೇ ಒಂದು ಕಲ್ಪನೆ ಇರುತ್ತೆ, ಅವ್ರು ಓದಿರ್ತಾರೆ, ಆದರೆ ಅವೇನೂ ಕೂಡ ಯು ಪಿ ಎಸ್ ಸಿನಲ್ಲಿ ವರ್ಕೌಟ್ ಆಗಲ್ಲ. ಇಲ್ಲಿ ಏನು ಕೇಳ್ತಾರೆ, ಅನಾಲಿಸಿಸ್ ಕೇಳ್ತಾರೆ, ಯಾವುದೇ ಒಂದು ವಿಷಯದ ಬಗ್ಗೆ ವಿಶ್ಲೇಷಣೆ ಮಾಡಬೇಕು. ಸುಮ್ಮನೆ ಅಂದರೆ ಆಗೋದಿಲ್ಲ, 360 ಡಿಗ್ರಿನಲ್ಲಿ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಚಿಂತನೆ ಮಾಡಬೇಕು. ಅನಾಲಿಸಿಸ್ ಅಂದರೆ ಚಿಂತನೆ ಮಾಡೋದು, ಯೋಚನೆ ಮಾಡೋದು, ಯಾವುದೇ ಒಂದು ಕಷ್ಟಕ್ಕೆ, ಯಾವುದೇ ಒಂದು ಪ್ರಾಬ್ಲಮ್ಗೆ ಆನ್ ದಿ ಸ್ಪಾಟ್ ಆ ಕ್ಷಣದಲ್ಲಿ ನಾವು ಒಂದು ಸೊಲ್ಯೂಷನ್ ಕೊಡಬೇಕು. ಅದು ಯು ಪಿ ಎಸ್ ಸಿ ಡಿಮ್ಯಾಂಡ್ ಮಾಡುವಂಥದ್ದು. ಆ ಒಂದು ಅನಾಲಿಸಿಸ್ ಬೇಕು ಅಂದರೆ ನಾವು ಪರಿಶ್ರಮ ಪಡಲೇಬೇಕು. ಒಂದ್ಸಲಿ ನಾವು ಈ ಜರ್ನಿನ ಕ್ಲಿಯರ್ ಆಗಿ ಮಾಡಿದ್ರೆ ಆ ಎನರ್ಜಿ ನಮಗೆ ಬಂದಿರುತ್ತೆ. ಅದಕ್ಕೋಸ್ಕರನೇ ಯು ಪಿ ಎಸ್ ಸಿ ಸಿಲೆಬಸ್ಸನ್ನು 360 ಡಿಗ್ರಿನಲ್ಲಿ ಇಟ್ಟಿರುತ್ತೆ, ಎಲ್ಲವನ್ನ ಕಲಿಸುತ್ತೆ, ನಾವು ಎಲ್ಲವನ್ನ ಕಲಿತೀವಿ, ಕಲಿಲೇಬೇಕು. ಅದಕ್ಕೋಸ್ಕರ ನಾವು 360 ಡಿಗ್ರಿ ಅಪ್ರೋಚನ್ನ ಮಾಡಬೇಕು. ಅಂದರೆ ಒಬ್ಬ ವಿದ್ಯಾರ್ಥಿಗೆ ಅವರು ರೂರಲ್ ಆದರೂ ಆಗಿರಲಿ, ಅರ್ಬನ್ ಆದರೂ ಆಗಿರಲಿ, ಅವರು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಡಿಗ್ರೀಸ್, ದೇ ಶುಡ್ ಹ್ಯಾವ್ ಕೇಪಬಲ್ ಟು ಬಿಕಮ್ ಐ ಎ ಎಸ್, ಐ ಪಿ ಎಸ್, ವಾಟ್ ಎವರ್ ದೇರ್ ಡ್ರೀಮ್ಸ್ ಆರ್ ಬಿಕಮ್ ಶುಡ್ ಬಿ ರಿಯಲೈಸ್ಡ್ ಒನ್ ಡೇ ಆರ್ ಅನದರ್ ಡೇ. ಆದರೆ ನಾವು ಸತತ ಪ್ರಯತ್ನ ಒಂದು ಯಶಸ್ಸಿನ ಗುಟ್ಟು ಅಂತ ನಾನು ಭಾವಿಸ್ತೀನಿ.